ಲೋಕಸಭಾ ಚುನಾವಣೆಯ ಒಂದು ಅಧ್ಯಕ್ಷರಾಗಿ ಲೋಕಸಭಾ ಚುನಾವಣೆನ ನೋಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ರಾಧಾಮೋಹನ್ ದಾಸ್ ಜಿ ಅವ್ರನ್ನ ಈ ನೇಮಕಾವತಿ ಮಾಡಿದ್ದಾರೆ ಬಿ ಜೆ ಪಿಯಿಂದ. ಅವರು ಇವತ್ತು ಹಾಸನಲ್ಲಿ ಬಂದು ಎಲ್ಲ ನಮ್ಮ ಬಿ ಜೆ ಪಿಯ ಮುಖಂಡರುಗಳು ಹಾಗೂ ಶಾಸಕರು ಮಾಜಿ ಶಾಸಕರನ್ನೆಲ್ಲರನ್ನೂ ಕರೆದು ಒಂದೊಂದು ತಾಲೂಕನ್ನು ರಿವೈಸ್ ಮಾಡೋ ಅಂತ ಕೆಲಸನ ಮಾಡಿ ಸಂಪೂರ್ಣವಾಗಿ ಎಲ್ಲರೂ ಒಂದು ವಿಶ್ವಾಸಕ್ಕೆ ತಗೊಂಡು ಒಂದು ಭರವಸೆಯನ್ನು ಮೂಡಿಸಿ ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀವಿ. ನಮ್ಮ ಮುಖ್ಯವಾದ ಗುರಿ ನರೇಂದ್ರ ಮೋದಿಜಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕು, ಅದರಲ್ಲೂ ಕೂಡ 400ಕ್ಕೂ ಹೆಚ್ಚು ಸೀಟಲ್ಲಿ ಪ್ರಧಾನಮಂತ್ರಿ ಮಾಡಬೇಕು. ಅದರಲ್ಲಿ ಹಾಸನ ಜಿಲ್ಲೆಯಿಂದನೂ ಒಬ್ಬರು ಏನು ಎನ್ ಡಿ ಎ ಅಭ್ಯರ್ಥಿ ಇದ್ದಾರೆ, ನಿಮ್ಮನ್ನು ಸೇರಿಸಿ ಅದನ್ನು ಅವ್ರ ಜೊತೆಗೆ ಗುಡ್ಕೊಂಡು ಹೋಗುವಂಥ ಕೆಲಸನ ಡೆಲ್ಲಿಗೆ ತೊಗೊಂಡೋಗೋಂಥ ಕೆಲಸನ ಮಾಡಬೇಕು ಅಂತೇಳಿ ಇವತ್ತೆಲ್ಲ ಒಟ್ಟಾಗಿ ಒಂದು ಮೀಟಿಂಗ್ ಮಾಡಿದ್ದಾರೆ. ಭಾಳ ಸಂತೋಷ ಆಗಿದೆ. ಹಾಗಾಗಿ ರಾಧಾಮೋಹನ್ ದಾಸ್ ಜಿ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮೀಟಿಂಗ್ ನಡೆದು ಭಾಳ ಸಂತೋಷವಾಗಿ ಮೀಟಿಂಗ್ ನಡೆದು ಎಲ್ಲ ಒಗ್ಗಟ್ಟಾಗ ಹೋಗುವಂಥ ಕೆಲಸ. ಅವರಿಗೆ ಪ್ರೀತಮ್ ಗೌಡ ಜಿ ಸರ್ಗೆ ಮೈಸೂರು ಕೂಡ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಅಲ್ಲೂ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದಾರೆ, ಅಲ್ಲಿ ಹೋಗಿದ್ದರು. ಅವ್ರು ಮುಂದಿನ ದಿವಸಗಳಲ್ಲಿ ಕ್ಯಾಂಪೇನಿಂಗಲ್ಲಿ ನಮ್ಮ ಜೊತೆನೇ ಇದ್ದು ಒಗ್ಗಟ್ಟಾಗಿ ಹೋಗುವಂಥ ಕೆಲಸ ಮಾಡ್ತೀವಿ. ಅದನ್ನು ರಾಧಾಮೋಹನ್ ದಾಸ್ ಜಿಯವರು ಮಾತಾಡಿದ್ದಾರೆ, ಒಗ್ಗಟ್ಟಾಗಿ ಹೋಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಗ್ಗಟ್ಟಾಗಿ ಹೋಗಿ ಕೆಲಸನ ಮಾಡ್ತೀವಿ. ಇವತ್ತು ಜಿಲ್ಲೆ ಜನತೆ ಅಲ್ಲ, ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ಒಬ್ಬರು ಮುತ್ಸದ್ದಿ ರಾಜಕಾರಣಿಯ ಬಗ್ಗೆ. ಇವತ್ತು ಅಂಥ ಒಳ್ಳೆ ನಮ್ಮ ರಾಜಕಾರಣದಲ್ಲಿ ಏನಂತೀವಿ ಅವ್ರನ್ನ ಕರ್ನಾಟಕದ ಆಸ್ತಿ ಅಂತೀವಿ. ಹಾಗಾಗಿ ಅಂಥವ್ರ ಬಗ್ಗೆ ಇವತ್ತು ಪದೇ ಪದೇ ಸಾವಿನ ಬಗ್ಗೆ ಮಾತಾಡ್ತಿದ್ರೆ ಇದೆಲ್ಲ ಒಂದು ತಪ್ಪು ಸಂದೇಶ. ಇವತ್ತು ಎಲ್ಲ ಕಡೆಯೂ ಅದನ್ನು ಗಮನಿಸಿ ಇವತ್ತು ಸರಿಯಾದ ಉತ್ತರನ ಜೂನ್ 4ನೇ ತಾರೀಕು ಕೊಡ್ತಾರೆ. ಅದನ್ನು ನಾನು ಮಾತಾಡಿದ್ದೀನಿ.